ರೇಖಾ ಪ್ರೀತಿ. ನಾನು ಇಲ್ಲಿ ಇವತ್ತು ಸರ್ವಂ ರೆಸ್ಟೋರೆಂಟ್ನಲ್ಲಿ. ಈ ರೆಸ್ಟೋರೆಂಟು ಬೆಂಗಳೂರಿನಲ್ಲಿ ಹಲವಾರು ಬ್ರಾಂಚ್ ಇದೆ. ನಾನು ಬಂದಿರುವಂಥದ್ದು ಜೆ ಪಿ ನಗರ ಬ್ರಾಂಚಲ್ಲಿ. ಈ ರೆಸ್ಟೋರೆಂಟ್ ವಿಶೇಷತೆ ಏನು ಅಂದರೆ ಇಲ್ಲಿ ಕಂಪ್ಲೀಟ್ ಸಾತ್ವಿಕ ಫುಡ್ ಸಿಗುತ್ತೆ ನಿಮಗೆ. ಅಂದರೆ ಜೇಮ್ಸ್ ತಿನ್ನುವಂಥ ಫುಡ್ ಬೇಸಿಕಲಿ ವೆಜಿಟೇರಿಯನ್ ಫುಡ್, ಅಂದರೆ ನೋ ಗಾರ್ಲಿಕ್, ನೋ ಆನಿಯನ್, ಈ ಥರದ್ದು ಯಾವುದೇ ಐಟಮ್ಸ್ ಇರಲಿಲ್ಲ. ಹಲವಾರು ಜನ ಈ ರೆಸ್ಟೋರೆಂಟ್ ಆಲ್ರೆಡಿ ರಿವ್ಯೂ ಮಾಡಿದ್ದಾರೆ. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಬಟ್ ನನ್ನ ಯೂಟ್ಯೂಬರ್ಸ್ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇವತ್ತು ನಾನು ಇಲ್ಲಿ ಟೇಸ್ಟ್ ಮಾಡಿ ಹೇಗಿರುತ್ತೆ ಫುಡ್ ಆ್ಯಂಡ್ ಪ್ರೈಸಸ್ ಎಷ್ಟು ಅದೆಲ್ಲ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. We'll be right back.
ಕ್ಯಾಮ್ರಾಗೋಸ್ಕರ ಇದನ್ನ ಮಾಡೋದು ಚೆನ್ನಾಗಿದೆ. ಸ್ಟಾರ್ಟರ್ ಇದು ಸಾಬುದಾನಾ ವಡೆ. ಪೈನಾಪಲ್ ಸೂಪರ್ ಇದೆ. ಪನೀರ್ ಮತ್ತೆ ಮೋಮೋಸ್ ಹೆಲ್ತಿ ಬಕೆಟ್ ತಂದಿದ್ದೀರ? ಏನಿದೆ ಬಕೆಟ್ ತಂದಿ ಸರ್? ಪಿಜ್ಜಾ ಇದೆಯಾ? ಓಹೋ, ಇಲ್ಲ ಇದೆ. ನೇತ್ರಾವತಿ ಅವ್ರು ನೋಡ್ರಪ್ಪ, ನೇತ್ರಾವತಿ ಅವರೆಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅಂದ್ರೆ ನಾನು ಬುದ್ಧಿ ಬಂದ್ಮೇಲೆ ಮಮ್ಮಿ ನೋಡಿದ್ರಲ್ಲ, ನಾನು ಎಲ್ಲ ಆಲ್ಮೋಸ್ಟ್ ಡಿಶಸ್ನ ತಿನ್ಕೊಂಡು ಅದರ ರಿವ್ಯೂಸ್ನ ನಿಮಗೆ ಕೊಟ್ಟಿದ್ದೀನಿ. ಆ್ಯಂಡ್ ಇದು ಸತ್ವಂನಲ್ಲಿರುವಂಥ ಬೆಲೆ, ಒಂದು ಮೆನ್ಯೂಗೆ 980 rupees ಆನ್ ವೀಕೆಂಡ್ಸ್. ಸೊ ನಾವು 980 rupees ಪೇ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಬೆವರೇಜಸ್ ಮೆನು, ಬೇಕಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ನೀವು ಏನಂತ ಹೇಳಿ, ಏನನ್ಸ್ತು ಅದನ್ನು ಹೇಳಿ. ಊಟ ಹೇಗಿತ್ತು ಮಮ್ಮಿ? ಚೆನ್ನಾಗಿತ್ತು. ಒಂದು 10 mark ಹೇಳಬೇಕು. ಏನೇನು ಇಷ್ಟ ಆಯ್ತು? ಯಾವ್ದು ಇಷ್ಟ ಆಯ್ತು? ನನಗೇನು ಇಷ್ಟ ಆಯ್ತು ಅಂತಂದ್ರೆ ಪುಳಿಯೋಗರೆ ಚೆನ್ನಾಗಿತ್ತು, ಮೊಸರನ್ನ ಚೆನ್ನಾಗಿತ್ತು, ಆಮೇಲೆ ಯಾವುದೋ ಒಂದು ಸ್ವೀಟ್ ಚೆನ್ನಾಗಿತ್ತು, ಆಮೇಲೆ ಕೇಕು ಚೆನ್ನಾಗಿತ್ತು, ಪಾನಿಪುರಿ ಸೂಪರ್ ಆಯ್ತು. ನನ್ನ ರಸಮ್ ಏನೋ ಏನೂ ತಿಂತಿಲ್ಲ. ಥ್ಯಾಂಕ್ ಯು.
ಊಟ ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು. ಅಂಡ್ ನಿಮ್ಗೆ ಬೆಲೆ ಎಷ್ಟು ಅಂತಾನು ತೋರಿಸಿದೀನಿ ಬ್ಲಾಗ್ ಅಲ್ಲಿ. ಅಂಡ್ ಏನೇನು ಡಿಶಸ್ ಇರುತ್ತೆ, ಎಷ್ಟು ವೆರೈಟಿ ಆಫ್ ಡಿಶಸ್ ಇರುತ್ತೆ ಎಲ್ಲ ಕೂಡ ತೋರಿಸಿದೀನಿ. ವೆಜಿಟೇರಿಯನ್ಸ್ ಮಸ್ಟ್ ವಿಸಿಟ್ ಮಾಡುವಂತ ಜಾಗ ಇದು. ಹೋಪ್ಫುಲಿ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.